ಎಲ್ರಿಗೂ ನಮಸ್ಕಾರ ನಾನು ಬಸವರಾಜ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಜಪಾನ್ ನಲ್ಲಿ ಎಗ್ರೈಸ್ನ ಬೆಲೆ ಐವತ್ ಸಾವಿರಕ್ಕೇರಿತ್ತು ಯಾಕಪ್ಪ ಅಂದ್ರೆ ಉಳ್ಳಾಗಡ್ಡಿ ಬೆಲೆ ಗಗನಕ್ಕೇರಿತ್ತು ಇದರಿಂದಾಗಿ ಇಂಡಿಯಾದಲ್ಲಿರೋ ಪ್ರತಿಯೊಬ್ಬರು ಸಹ ಇದನ್ನೇ ಬೆಳೆ ಸ್ಟಾರ್ಟ್ ಮಾಡಿದ್ರು ಬೇರೆ ದವಸ ಧಾನ್ಯಗಳ ಕೊರತೆ ಹೆಚ್ಚಾಗಿ ಇಂಡಿಯಾ ಉಳ್ಳಾಗಡ್ಡಿ ಬೆಳೆಯೋದನ್ನ ಬ್ಯಾನ್ ಮಾಡಿತ್ತು ಅದಕ್ಕೋಸ್ಕರನೇ ಒಂದು ಪ್ರದೇಶವನ್ನ ಮೀಸಲಿಟ್ಟಿತ್ತು ಆದ್ರೆ ಇವತ್ತೇನು ಯಾವ ಗಿರಕಿನ ಪುಷ್ಪ ಮಾಲಕರ ಅಂಗಡಿಗೆ ಕಾಲಕ್ಕೂ ಗೊತ್ತಿಲ್ಲ ಈ ಕಾಲು ನಂದೆ ಈ ಕಾಲು ನಂದೆ ನನ್ ಕಾಲ್ ಮೇಲೆ ನಾ ಕಾಲ್ ಹಾಕೋ ಗುದ್ದಿನಪ್ಪ ಇದು ಮಾಲಕರಿಗೆ ಗೊತ್ತಾದ್ರೆ ನಿನ್ ಕೆಲಸ ಇಂದ ತಗದ್ ಬಿಡ್ತಾರ ಅಂದ್ರೆ ಈ ಪುಷ್ಪಂಗೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ ಏನು ಮತ್ತ ನಿನ್ ಕೈಲಿ ಏನಾತದ ಇದು ಒಂದೇ ಮಾಡುದು ನಿನ್ ಕೆಲಸ ಬೇಕಾಗಿಲ್ಲಣ್ಣ ನಿಮ್ ಕೆಲಸ ನಮ್ಗೆ ಬೇಕಾಗೇ ಇಲ್ಲ ಯಾಕಂದ್ರೆ ನಾನು ಪುಷ್ಪ ಬಗ್ಗೋದೇ ಇಲ್ಲ ಇವ ಇಟ್ಟು ಟೆನ್ಷನ್ ಮಾತಾಡಕತ್ತನಂದ್ರ ಇವ ದೊಡ್ಡದ ಬೆಳಿತನ ನಾ ಇವ ನಿಂದ ಹೋಗ್ಬಿಡ್ತೀನಪ್ಪ ನಾನು ಕೆಲಸ ಬಿಟ್ಟ ನೀವೇನ್ ಉದ್ದಾರ ಆಗಂಗಿಲ್ಲ ಹೋರಿ ನೀವೇನು ಸಾವಿರ ರೂಪಾಯಿ ಕೆಲಸ

ಕಡೆಯಿಂದ ಉಳ್ಳಗಡ್ಡಿ ಉಳಿಸಿದ್ದ ಅದು ಕೊಂಡಾರಡ್ಡಿಗೆ ಗೊತ್ತಾಯ್ತು ಪುಷ್ಪಗೆ ಥ್ಯಾಂಕ್ಸ್ ಅಂತ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದ ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ ಅಲ್ಲ ಪುಷ್ಪ ನಮ್ಮ ಮಾಲ್ನೆಲ್ಲ ಗೋವಿಂದಪ್ಪ ಕಡೆಯಿಂದ ಉಳಿಸ್ಬಿಟ್ಟಿದೆ ಅಂತೆ ಹೌದು ಕೊಂಡರೆಡ್ಡಿ ನನಗೂ ಈ ಫೀಲ್ಡ್ ಅಂದ್ರೆ ಇಷ್ಟ ನನಗೂ ಒಂದು ಫಿಫ್ಟಿ ಪರ್ಸೆಂಟೇಜ್ ಸೇರ್ ಏನು ನಿನಗೆ ಫಿಫ್ಟಿ ಪರ್ಸೆಂಟೇಜ್ ಬೇಕಾ ನಡೆಯಾ ನೀನು ಅವನ ಎರಡು ಪರ್ಸೆಂಟೇಜ್ ಕೊಡ್ತೀನಿ ನೋಡು ತಗೋದ್ರ ತಗೋ ಬಿಡ್ತಿರ್ ಬಿಡು ಹೌದಾ ಕೊಂಡರೆಡ್ಡಿ ನನಗೆ ನೀನೇನು ಕೊಡೋದೇ ಬೇಡ ನಾನೇ ಬಳ್ಕೋತೀನಿ ಉಳ್ಳಾಗಡ್ಡಿನ ಹೋಗು ಪುಷ್ಪ ಬಗ್ಗೋದೇ ಇಲ್ಲ ಉಳ್ಳಾಗಡ್ಡಿ ಬೆಳೀತಿಯಾ ಕೆಲಸಗಾರ ಅಮೆರಿಕದಂತ ತರಿಸ್ತೇನಪ್ಪ

ಸುಮ್ಮ ನೋಡ್ರಿ ನನ್ನ ಮಗಳಿಗೆ ಜಾಕ್ ನೋಡ್ಕೊರಿ ಆ ನಿಮ್ ತಮ್ಮದವನು ಕೊಡ್ರಿ ಅಲ ಇಬ್ಬರು ಸೇಮಿ ಆದಲ್ರಿ ಮೋಸ್ಟ್ಲಿ ಇಬ್ರು ಒಂದೇ ಆಡ ತಗೊಂಡೆ ಅನ್ಸತ್ತ ಆದಷ್ಟು ಜಲ್ದಿ ಮದುವೆ ಮಾಡಿ ಮುಗಿಸಿ ಬಿಡುನ್ರಿ ಹೂರಿ ನಮ್ಗೂ ಅದೇ ಬೇಕಾಗ್ಯದ ಮದುವೆ ದಿನ ಎಲ್ಲು ಹೊರಟೆ ಏನೋ ಪುಷ್ಪ ಇದ್ವು ಡ್ರೆಸ್ಸಾ ಎಲ್ಲಿ ಹೊಲ್ಸಿ ಓ ಇಲ್ಲೆ ಹುಲಿ ಮ್ಯಾಲಿಗೆ ಸಂಗ್ಯಾಕ್ದಾಗ ಹೊಲ್ಸಿನ್ ಹಂಗ ಡ್ರೆಸ್ಸಾ ಬಾರಿ ಅದಾವ ಅಂತೂ ಮದುವೆ ದಿನ ಫುಲ್ ಮಿಂಚಾಕತ್ತೀಯಪ್ಪ ದೌಡ್ ನಡಿ ಮೂರು ಲೇಟ್ ಆತದ ಹೋಗುಣತ್ತ ನಡಿ ಹೋಗಣತ್ತ ಹಲೋ ಪುಷ್ಪಾ ಹೇಳ್ರಿ ಹಲೋ ಪುಷ್ಪಾ ನಿನ್ ಪ್ಲಾನ್ ಎಲ್ಲ ಹೋಯ್ತು ಹೊಸ ಸಾಹೇಬರು ಬಂದು ನಮ್ ಮಾಲೆಲ್ಲ ಸೀಸ್ ಮಾಡಿಬಿಟ್ರ ಹೋಗು ನೀವೇನು ಯೋಚನೆ ಮಾಡ್ಬಿಟ್ಟಿ ನಾನೆಲ್ಲ ಬಿಡ್ಸ್ಕೊಂಡ್ ಬರ್ತೇನೆ ಹೊಸಬಾ ಅನ್ಸುತ್ತೆ ಬಾ ಪುಷ್ಪ ಏನೋ ಮದ್ವೆ ಅಂತೆ ಪಾರ್ಟಿ ಕೊಡಲ್ವಾ ಪುಷ್ಪಾ ಒಂದ್ ಕೋಟಿ ತಗೋ ಮಾಲ್ನ ಬಿಟ್ಬಿಡು ಹೌದಾ ಕೋಟಿ ಕೊಟ್ರೆ ಮಾಲ್ನ ಬಿಟ್ಬಿಡ್ಬೇಕಾ ನೋಡು ಉಳ್ಳಗಡ್ಡಿ ಮಣ್ಣೊಳಗೈತಿ ಅದು ಜಾಸ್ತಿ ಟ್ರಕ್ತಿ ಅದಕ್ಕೆ ದೊಡ್ದಾಡಿ ಬಿಡು ಆಮೇಲೆ ನಾ ಇಬ್ರು ಮಾತಾಡೋಣ ಅಂತ ತಗೋ ಇಲ್ಲಂದ್ ಕೋಟೆ ಇದರಲ್ಲಿ ಕೋಟಿ ಇದೆಯೋ ಪುಷ್ಪಾ ಯಾಕೋ ಒಂದು ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ಹಂಗೇನಿಲ್ಲ ಎಲ್ಲ ಕರೆಕ್ಟ್ ಇರ್ತದ ನೀ ಎನ್ ತನಿ ಕಳ್ಸೋದ ಕೋಮೇ ಎಷ್ಟೋ ಮಾತಾಡ್ತೀಯಾ ನಿನ್ ಕೋಟಿ ಒಯ್ದು ಪಿಸಾಕು ಮತ್ತೇನ್ ಬೇಕ್ರಿ ನಿಮ್ಗ ಮರ್ಯಾದೆನು ಬೇಕು ಫಿಫ್ಟಿ ಪರ್ಸೆಂಟೇಜ್ ಸೇರ್ನು ಬೇಕು ಯಾವುದೇ ಇಲ್ಲ ಅಂದ್ರುನು ಕೆಲ್ಸ ನಡೆಯಲ್ಲ ಹೌದ್ರಿ ಸರ ತಪ್ಪಂತ್ರೀ ಸರ ಪರ್ಸೆಂಟ್ ಅಲ್ಲ ಒಂದ್ ಪರ್ಸೆಂಟ್ ಕೊಡಲ್ಲ ಒಂದ್ ರೂಪಾಯಿನೂ ಕೊಡಲ್ಲ ಈ ಪುಷ್ಪ ಗೊತ್ತಲ್ಲ ಯಾರ್ಗೂ ಬಗ್ಗೋದೇ ಇಲ್ಲ ನಿನ್ ಪರ್ಮಿಷನ್ ಎಲ್ಲ ತಗೊಳಲ್ಲ ಇನ್ ಮುಂದೆ ಕೆಲಸ ನಡೀತಾನೆ ಇರುತ್ತೆ ಎನ್ಕೌಂಟರ್ ನಡೀತಾ ಇರುತ್ತೆ ಏ ಮಾರ್ಕ ಹೋಗ ನಿನ್ನಂತ ಯಶ್ ಚಂದ್ರ ನೋಡಿಲ್ಲ ನಾನು ಪುಷ್ಪಾ ಪುಷ್ಪರಾಜ್ ಬಗ್ಗೋದೇ ಇಲ್ಲ ಅವ್ ಗೊತ್ತಲ್ಲ ಬಗ್ಗಿಸ್ತೀವಿ ಬಗ್ಗಿಸ್ತೀವಿ ನಮ್ ಸ್ವಾಮಿ ಇನ್ನು ಬರ್ಲಿಲ್ಲ ಏ ಬ್ಯಾಡ್ ತಡಿ ಏನೇನ ಶ್ರೀವಾಲಿ ಬರ್ತಾ ನಮ್ ಪುಷ್ಪ ಬರ್ತಾನ ಇರು ಏನ್ ಸ್ವಾಮಿ ಯಾಕೆ ಇಷ್ಟ ಲೇಟ್ ಮಾಡಿದ್ರಿ ನಾನ್ ಕಾಯ್ತಾ ಇದ್ದೆ ನೋಡು ಎಷ್ಟೋ ಜನ ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡಿದ್ರು ಅವ್ರಿಗೆ ಗೊತ್ತಿಲ್ಲ ಟೈರು ಸಾರಿ ಫೈರು ಅಂತ ಪುಷ್ಪರಾಜ್ ಬಗ್ಗೋದೇ ಇಲ್ಲ